ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಡಿಮಾರ್ಟ್ಗೆ ಹೋಗಿದ್ದಿದ್ನಲ್ವ, ಹೋಗಿ ಬಂದ ಮೇಲಿನ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಡಿಮಾರ್ಟ್ಗೆ ಹೋದಾಗ ನಾನು ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಕ್ಕಳನ್ನ ಬಿಟ್ಬಿಟ್ಟು, ಅಂದರೆ ಮಕ್ಕಳನ್ನ ನನ್ನ ಡಿಮಾರ್ಟ್ ಹತ್ರ ಬಿಟ್ಬಿಟ್ಟು ಹಸ್ಬೆಂಡು ಬೇರೆ ಕೆಲಸ ಇದೆ ಅಂತ ಹೋಗಿದ್ದರು. ಸೊ ಅವ್ರನ್ನ ಮೈಂಟೈನ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಅಲ್ಲಿ ಯಾವುದೇ ಕ್ಲಿಪ್ಪಿಂಗ್ಸ್ನ ತಗೊಳ್ಳಲಿಲ್ಲ. ಅಲ್ಲಿಗೆ ಹೋಗಿ ಬಂದಮೇಲೆ ಈಗ ನಾನು ಐಟಮ್ಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಸೊ ಅವಾಗ ಅಂದರೆ ನಾನು ಬೇರೆ ಏನೂ ತಂದಲಿಲ್ಲ, ಬರೀ ಪ್ರಾವಿಷನ್ ಮಾತ್ರ ತಂದಿದ್ದು, ಇನ್ನು ಎಕ್ಸ್ಟ್ರಾ ಐಟಮ್ ಅಂತ ಏನೂ ತರಲಿಲ್ಲ. ಮಕ್ಕಳಿಗೆ ಹಾಲು ಕುಡಿಯೋಕ್ಕೆ ಮಾತ್ರ 2 ಗ್ಲಾಸ್ ತೊಗೊಂಡು ಬಂದೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಪೈಪ್ ಗ್ಲಾಸಲ್ಲಿ ಹಾಲು ಕುಡಿತಾ ಇದ್ದರು. ಇವಾಗ ಈ ರೀತಿ ನಾರ್ಮಲ್ ಗ್ಲಾಸಲ್ಲಿ ಹಾಲು ಕೊಡೋಣ, ಕುಡಿತಾರೆ ಅಂತಂದ್ಬಿಟ್ಟು ತೊಗೊಂಡು ಬಂದೆ. ಇನ್ನು ಅದು ಬಿಟ್ಟರೆ ಎಣ್ಣೆ, ಅಕ್ಕಿ, ಸಾರಿ ಅಕ್ಕಿ ಅಂತ ಇದ್ದೀನಿ, ಎಣ್ಣೆ ಬೇಳೆ, ಮತ್ತು ಏನು ಕಂಫರ್ಟು, ಮತ್ತು ಪಾತ್ರೆ ತೊಳೆಯೋದು ಲಿಕ್ವಿಡು, ಈ ರೀತಿ ಬರೀ ಎಲ್ಲ ಪ್ರಾವಿಷನ್ ಐಟಮೇ ತಂದಿದ್ದು. ಆ್ಯಂಡ್ ಕಂಫರ್ಟ್ನ ಈ ಸತಿ ಚೇಂಜ್ ಮಾಡಿದ್ದೀನಿ. ಅಮ್ಮ ತುಂಬ ಸತಿ ಹೇಳ್ತಾಯಿದ್ರು, ನಮ್ಮಮ್ಮ ಕಂಫರ್ಟ್ ಚೇಂಜ್ ಮಾಡು ಅಂತಂದ್ಬಿಟ್ಟು. ಬಟ್ ನನಗೆ ಈ ಲ್ಯಾವೆಂಡರ್ ಫ್ಲೇವರ್ದು ಸ್ವಲ್ಪ ಸ್ಮೆಲ್ ಜಾಸ್ತಿ ಅಂತ ಅನಿಸುತ್ತೆ, ಹಾಗಾಗಿ ತೊಗೊತಾ ಇರಲಿಲ್ಲ. ಪಿಂಕ್ ಕಲರ್ ಬಾಟಲ್ ಬರುತ್ತಲ್ವ, ಅದೇ ತೊಗೊತಾ ಇದ್ದೆ. ತುಂಬ ಸತಿ ಹೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀನಿ. ನಾನು ತುಂಬ ಕಂಫರ್ಟನ್ನು ಯೂಸ್ ಮಾಡಲ್ಲ, ಲಿಕ್ವಿಡೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಹಾಗಾಗಿ ಇರಲಿ ಅಂತಂದ್ಬಿಟ್ಟು ಈ ಸತಿ ಚೇಂಜ್ ಮಾಡಿ ತಂದಿದ್ದೀನಿ. ಸೊ ಇನ್ನು ಇದನ್ನೆಲ್ಲ ಜೋಡಿಸಿ ಇಟ್ಕೊಡ್ಬೇಕು. ಹಾಗೆಯೇ ಕಬೋರ್ಡ್ಗಳನ್ನು ಮತ್ತು ಬೀರುವನ್ನು ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ ವಿಡಿಯೋ ಕೂಡ ಇದರಲ್ಲೇ ಶೇರ್ ಮಾಡ್ತೀನಿ. ಒಂದು ಕಬೋರ್ಡನ್ನು ಕ್ಲೀನ್ ಮಾಡಿದ್ದು ಮಾತ್ರ ಶೇರ್ ಮಾಡ್ಕೊತೀನಿ, ಸ್ಕಿಪ್ ಮಾಡ್ತೀರಾ ವಾಚ್ ಮಾಡಿ. ಹಾಗೆ ನನ್ನ ಹತ್ರ ಯಾವ ರೀತಿ ಸೆರಾಮಿಕ್ ಐಟಮ್ ಇದ್ದಾವೆ, ಹಾಗೆ ಗಾಜಿನ ಐಟಮ್ ಏನೇನಿದ್ದಾವೆ ಅನ್ನೋದನ್ನು ಕೂಡ ಸ್ವಲ್ಪ ಡೀಟೇಲಾಗಿ ತೋರಿಸ್ತೀನಿ ಇದರಲ್ಲಿ. ಸೊ ಸ್ಕಿಪ್ ಮಾಡ್ದಿರಾ ವಾಚ್ ಮಾಡಿ. ಹಾಗೆ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಕೊಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಈ ಸತಿ ಪಿಕ್ಕಲ್ಲಿ ತೊಗೊಂಡು ಬಂದಿದ್ದೀನಿ. ಇನ್ನು ಬೇಸಿಗೆ ಕಾಲದಲ್ಲಿ ನಮಗೆ ಊಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಹಾಗಾಗಿ ಉಪ್ಪಿನಕಾಯಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಊಟ ಆಗುತ್ತೆ ಅಂತ. ಇನ್ನು ಈ ಜಮ್ಸ್ ಪ್ಯಾಕೆಟು ನನ್ನನ್ನು ಯಾಮರ್ಸಿ ಮಕ್ಕಳು ಟ್ರಾಲಿಯಲ್ಲಿ ಹಾಕಿದರು. ಇನ್ನು ಹಸ್ಬೆಂಡ್ ಅದನ್ನು ನೋಡಿ ಪಕ್ಕಕ್ಕೆ ಹಾಕೋದಿಲ್ಲ. ಸೊ ಅವ್ರಿಗೆ ಇಷ್ಟ ಅಲ್ಲ ಅಂದ್ಬಿಟ್ಟು ಬಿಲ್ಲಿಂಗ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಅದರಲ್ಲಿ ಪ್ಯಾಕೆಟ್ಸ್ ಇರುತ್ತಲ್ವ, ಅಂದರೆ ಒಂದರಲ್ಲಿ 4 ಜಮ್ಸ್ ಇರುತ್ತೆ ಅಷ್ಟೇ. ಸೊ ಆಗ ಒಂದು ಪ್ಯಾಕೆಟ್ ಕೊಟ್ಟರೆ ಸಾಕು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಹೋದ್ರೆ ಹೋಗಲಿ ಅಂತ. ಆ್ಯಂಡ್ ಹಾಗೆಯೇ ಚಾಕೋಸ್ ತೊಗೊಂಡು ಬಂದಿದ್ದೀನಿ. ಈ ಸತಿ ಚಾಕೋಸನ್ನು ಅವ್ರಿಗೆ ಹಾಕ್ಕೊಡೋಣ, ಹಾಲಲ್ಲಿ ನೋಡೋಣ ತಿಂತಾರೇನೋ ಅಂದ್ಬಿಟ್ಟು. ಅದು ಬಿಟ್ಟರೆ ಇದು ನಾನು ವೆಜ್ ಮಂಚೂರಿ ಮಾಡ್ತೀನಿ, ಗೋಬಿ ಮಂಚೂರಿಯನ್ನೆಲ್ಲ, ಬಟ್ ಈ ಪೌಡ್ರ್ ಆಗ್ತಾ ಇರಲಿಲ್ಲ. ಸೊ ಇದನ್ನು ಅಲ್ಲಿ ನೋಡಿದೆ, ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನೋಡ್ಬೋದು, ಈ ಚಿಕ್ಕದು ಬಂದು ಕಬೋರ್ಡ್ ಇದೆ. ಇದನ್ನು ಆ್ಯಕ್ಚುಲಿ ನಾನು ಚಪ್ಪಲಿ ಇಡೋದಕ್ಕೆ ಅಂತ ತೊಗೊಂಡಿದ್ದು, ಸ್ಲಿಪ್ಪರ್ ಸ್ಟ್ಯಾಂಡ್ ಇಡೋದಕ್ಕೆ ಅಂತ. ಬಟ್ ಇಲ್ಲಿ ಆಚೆಗಡೆ ನಮಗೆ ಇದನ್ನು ಆಚೆ ಇಟ್ಟೆ ಅಂತಂದರೆ ಮಳೆ ಬಂದಾಗೆಲ್ಲ ನಿಂದು ಹುಡ್ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಸ್ಲಿಪ್ಪರ್ ಏನೂ ಇಡಲಿಲ್ಲ. ಒಳಗಡೆನೇ ತೊಗೊಂಡು ಬಂದು ಇದನ್ನು ಬಟ್ಟೆಗಳನ್ನು ಜೋಡಿಸ್ಕೊಳ್ಳೋದಕ್ಕೆ, ಹಾಗೆ ನನ್ನ ಗ್ಲಾಸ್ ಐಟಮು, ಸೆರಾಮಿಕ್ ಐಟಮ್ ಇರ್ಬೋದು, ಅವನ್ನು ಜೋಡಿಸ್ಕೊಳ್ಳೋಕೆ ಅಂತಲೇ ಇಟ್ಕೊಂಡೆ. ಮಕ್ಕಳ ಬಟ್ಟೆಗಳನ್ನು ಇಟ್ಟಿರ್ತೀನಿ, ಅಂದರೆ ಮಕ್ಕಳದು ಡೈಲಿ ಯೂಸ್ ಬಟ್ಟೆಗಳನ್ನು ಮೇಲೆ 2 ಸೆಲ್ಫಲ್ಲಿ ಇಟ್ಟಿರ್ತೀನಿ. ಓನ್ಲಿ ಡೈಲಿ ಯೂಸ್ ಬಟ್ಟೆಸು, ಇದರಲ್ಲಿ ಯಾವುದೇ ರೀತಿ ಜೀನ್ಸು ಆ ಥರದ್ದೇನು ಇಡಲ್ಲ. ನಾರ್ಮಲ್ ಟೀ ಶರ್ಟು, ಪ್ಯಾಂಟು, ಡೈಲಿ ವೇರ್ ಮಾಡೋದು, ಹಾಗೆ ಸ್ಕೂಲ್ ಯೂನಿಫಾರ್ಮು, ಸಾಕ್ಸಸ್ಸು, ಈ ರೀತಿ ಇರೋವನ್ನೆಲ್ಲ ಅದರಲ್ಲಿ ಇಟ್ಟಿರ್ತೀನಿ. ಹಾಗಾಗಿ ಬೇಗ ತಕ್ಕೊತಾರೆ ಮಕ್ಕಳು ಕೂಡ, ಅಂದರೆ ಹೈಟ್ ಕಡಿಮೆ ಇದೆ ಅಲ್ವಾ ಅದು, ಸೊ ಬೇಗ ತೆಗೆದು ಹಾಕ್ಕೊತಾರೆ ಅಂದ್ಬಿಟ್ಟು ಇದರಲ್ಲೇ ಇಟ್ಟಿರ್ತೀನಿ. ಸೊ ಇವಾಗ ಅವ್ರ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಬಟ್ಟೆಗಳಿಡೋದಕ್ಕೆ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್, ಚೆನ್ನಾಗಿ ಸ್ಪೇಸ್ ಇರಬೇಕು, ಅದರಲ್ಲೂ ಮಕ್ಕಳಿದ್ದಾಗ ಅಂತೂ ಇನ್ನೂ ಜಾಸ್ತಿ ಜಾಗ ಇರಬೇಕು. ಅದು ಇವಾಗಂತೂ ತುಂಬ ಯೂಸ್ ಮಾಡ್ತಿರೋದನ್ನೆಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ಮುಂಚೆ ಇದರಲ್ಲೂ ಜಾಗ ಇರ್ತಾಯಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಚಿಕ್ಕದಾಗಿರೋ, ಅಂದರೆ ಯೂಸ್ ಮಾಡ್ಬೋದು ಅಂಥವನ್ನು ಕೂಡ ನಾನು ಸೈಡ್ಗೆ ಹಾಕ್ತಾ ಇದ್ದೀನಿ. ಜಾಗ ಇಲ್ದಿರೋ ಕಾರಣ ನಾನೆಲ್ಲ ಸೈಡ್ಗೆ ಹಾಕಿ ಒಂದು ಕವರ್ಗೆ ಹಾಕಿ, ಕೆಲವೊಂದನ್ನು ಪರವಾಗಿಲ್ಲ ಯೂಸ್ ಮಾಡೋದು ಅನ್ನೋದು ಕವರ್ಗೆ ಹಾಕಿ ಮೇಲೆ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟೆ. ತುಂಬಾ ಟೀ ಶರ್ಟ್ಗಳಿದ್ದಾವೆ ದಾನ್ವಿಕ್ ಬಂತು ನೋಡಿ, ನಾನೀಗ ಸೈಡ್ಗೆ ಹಾಕ್ತಾ ಇದ್ದೀನಲ್ವ ಅಲ್ಲಿ ಚೇರ್ ಹತ್ರ, ಅದೆಲ್ಲ ಅವನಿಗೆ ಚಿಕ್ಕದಾಗದೇ ಇರೋದು, ಯೂಸ್ ಮಾಡದೇ ಇರೋವಂಥದ್ದೇ, ಅದನ್ನೆಲ್ಲ ಯಾರಿಗಾದರೂ ಕೊಟ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಇನ್ನು ನಿಹಾನ್ ಬಟ್ಟೆಗಳು ನಾನು ಅವನಿಗೆ ಹಾಕ್ತೀನಿ. ನಾನು ಅವನ ಬಟ್ಟೆಗಳೇನು ಮಾಡೋಕ್ಕಾಗಲ್ಲ ಅಲ್ವಾ, ಬೇರೆಯವ್ರಿಗೆ ಕೊಡಲೇಬೇಕು. ಹಾಗಾಗಿ ಈಗ ನಾನು ತುಂಬ ಪಾರ್ಟಿ ವೇರ್ ಬಟ್ಟೆಗಳನ್ನು ತೊಗೊಳಕ್ಕೆ ಹೋಗಲ್ಲ, ನಾರ್ಮಲ್ ಟೀ ಶರ್ಟ್ಸು ಚಡ್ಡಿಗಳನ್ನೇ ತೊಗೊತೀನಿ.
ಅವನು ಅಷ್ಟೇ ಒಂದು ಎರಡು ಸತಿ ಆಚೆ ಹಾಕ್ಕೊಂಡು ಹೋಗಿ, ಅಂದರೆ ಸಮ್ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗಿ ಬಂದೆ ಅಂದ್ಕೊಳ್ಳಿ, ಅದಾದಮೇಲೆ ನಾನು ಅವ್ರಿಗೆ ಡೈಲಿ ಯೂಸ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಮಕ್ಕಳು ಇವು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ನಾವು ಪಾರ್ಟಿ ವೇರ್ವನ್ನೆಲ್ಲ ಹಾಗೆ ಇಟ್ವಿ ಅಂತಂದರೆ ಅವು ಚಿಕ್ಕದಾಗೋಗುತ್ತೆ. ಹಾಗಾಗಿ ನಾನು ಪಾರ್ಟಿ ವೇರ್ ಅಂತ ತುಂಬ ತಗೊಳ್ಳೋದಿಲ್ಲ, ನಾರ್ಮಲ್ ಟೀ ಶರ್ಟ್ಗಳನ್ನೇ ಸ್ವಲ್ಪ ಚೆನ್ನಾಗಿರೋದು ತಗೊತೀನಿ. ಆ್ಯಂಡ್ ಅದನ್ನು ಅಷ್ಟೇ ಒಂದು ಎರಡು ಸತಿ ನಾವು ಒಂದೆರಡು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿ ಬಂದೆ ಅಂತ ಇಟ್ಕೊಳ್ಳಿ, ಅದಾದಮೇಲೆ ನಾನು ಅವ್ರಿಗೆ ಡೈಲಿ ವೇರ್ ಆಗಿ ಹಾಕಿ ಯೂಸ್ ಮಾಡಿಬಿಡ್ತೀನಿ. ಸೊ ತಗೊಂಡಿರೋದಕ್ಕೆ ಸ್ವಲ್ಪ ಯೂಸ್ ಮಾಡೋಣ ಕಾರಣಕ್ಕೆ ನಾನು ಅದು ಯಾವುದೇ ತುಂಬ ಬಟ್ಟೆಗಳನ್ನು ನಾನು ಅಂದರೆ ಎತ್ತಿಡೋ ಬಟ್ಟೆಗಳಾಗಿ ಸಪ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಆ ಕಬೋರ್ಡ್ ಕ್ಲೀನ್ ಮಾಡಿದಾಗ ನಾನು ಫ್ರೆಂಡ್ಸ್ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೂ ಊಟ ಮಾಡಿಸಿ ಎಲ್ಲ ಆದಮೇಲೆ ಕ್ಲೀನ್ ಮಾಡೋಕ್ಕೆ ಬಂದೆ. ಇಲ್ಲ ಅಂತಂದರೆ ಮಕ್ಳಿಗೆ ಊಟ ಮಾಡಿಸ್ಬೇಕು ಅನ್ನೋದು, ಮತ್ತು ಮನೆ ಕ್ಲೀನ್ ಇಲ್ಲ, ಬೇರೆ ಯಾರಾದರೂ ಬರ್ತಾರೆ ಅನ್ನೋ ಟೆನ್ಷನ್ ಇರುತ್ತೆ. ಹಾಗಾಗಿ ನೆಲ ಎಲ್ಲ ಒರೆಸಿ ಮಕ್ಳಿಗೂ ಊಟ ಮಾಡಿಸಿ ಮಧ್ಯಾಹ್ನ ಸುಮಾರು 2:30 ಆ ಟೈಮಲ್ಲಿ ನಾನು ಕ್ಲೀನಿಂಗ್ ಮಾಡೋಕ್ಕೆ ಬಂದಿದ್ದು. 2:30 ಸ್ಟಾರ್ಟ್ ಮಾಡಿದ್ರೆ 4:30-5 ಗಂಟೆ ಆಯಿತು. ಎರಡು ಈ ಕಬೋರ್ಡು ಹಾಗೆ ನಾನು ಬಟ್ಟೆಗಳಿರ್ತೀನಲ್ವ ಬೀರು, ಅದೆರಡನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಹತ್ತಿರ 2 ಅವರ್ 3 ಅವರ್ ತೊಗೊಂಡೆ. ಸೊ ಅದಾದಮೇಲೆ ಹಾಲು ಕೊಟ್ಟೋದು, ಕಸ ಗುಡಿಸೋದು, ನಾರ್ಮಲ್ ಕೆಲಸ ಮಾಡ್ಕೊಬೋದು. ಅದೇ ನಾವು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದಾಗ ಮನೆಯೆಲ್ಲ ಒರೆಸ್ತೀರಾ, ನಾವು ಸ್ನಾನ ಮಾಡ್ದಿರಾ, ಎಲ್ಲ ಇದ್ವಿ ಅಂತ ತಿಳ್ಕೊಳ್ಳಿ, ಯಾರಾದರೂ ಬರ್ತಾರೇನೋ, ಇದೆಲ್ಲ ಹರ್ಡ್ಕೊಂಡಿದೆ ಅಲ್ಲ ಅನ್ನೋ ಭಯ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬರೀ ಇದನ್ನೊಂದನ್ನು ಕ್ಲೀನ್ ಮಾಡೋ ಕೆಲಸ ಇಟ್ಕೊಂಡಿದ್ದೆ. ಸೊ ನಂದು ಸ್ನಾನ ಮುಗಿಸ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮೇಲೆ 2 ಸೈಲ್ಫಲ್ಲಿ ನಾನು ಮಕ್ಕಳ ಬಟ್ಟೆಗಳು ಇಟ್ಕೊಂಡಿದ್ದೆ ಅಲ್ವಾ, ಈ ಕೆಳಗಡೆ 3ರಲ್ಲಿ ಮಿಕ್ಸಿ ಜಾರ್ಗಳು ಹಾಗೆ ಚಾಪರು ತುಂಬ ಅಪರೂಪಕ್ಕೆ ಯೂಸ್ ಮಾಡೋದು, ಏನಂತಾರೆ ಕ್ಯಾರೆಟ್ ತುರಿಯೋದು, ಆಮೇಲೆ ಈ ಕುಟಾಣಿ ಹಾಗೆ ಚಕ್ಲಿ ಉರುಳು ಜ್ಯೂಸರು ಈ ರೀತಿ ತುಂಬ ಅಪರೂಪ ಯೂಸ್ ಮಾಡೋದನ್ನೆಲ್ಲ ನಾನು ಇಲ್ಲೇ ಇಟ್ಟಿರ್ತೀನಿ. ಕಿಚನಲ್ಲಿ ತುಂಬ ಜಾಗ ಇಲ್ವಲ್ಲ ಹಾಗಾಗಿ. ಸೊ ಇದನ್ನು ಕೂಡ ಎಲ್ಲ ತೆಗೆದು ಬೇರೆ ಪೇಪರ್ ಚೇಂಜ್ ಮಾಡಿ ಒರೆಸಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದನ್ನು ಲಾಸ್ಟ್ ಟೈಮ್ ನಾನು ಈ ಕಬೋರ್ಡ್ ಬಾಗಿಲು ತೆಗೆಯುವಾಗ ನೋಡಿ ಆ ಗ್ಲಾಸ್ ಬಿದ್ದು ಒಡೆದೋಯ್ತು. ಆದರೂ ಅದರಲ್ಲಿ ಏನಾದರೂ ಒಂದು ಚಿಕ್ಕ ಗಿಡನೋ ಅಥವಾ ಏನಾದರೂ ಹಾಕಿರೋಣ ಅಂತ ಹಾಗೆ ಇಟ್ಟಿದ್ದೀನಿ, ಬಿಸಾಕಕ್ಕೆ ಮನಸ್ಸಿಲ್ದಿರ ಆ ಥರದ್ದೆಲ್ಲ ಇಡಬಾರ್ದು ಒಡೆದಿರೋದೇನು ಅಂತಂತಾರೆ, ಬಟ್ ಅದನ್ನು ಯಾಕೋ ಬಿಸಾಡೋಕ್ಕೆ ಮನಸ್ಸಿಲ್ಲದೆ ಹಾಗೆ ಇಟ್ಟಿದ್ದೀನಿ. ಸೊ ಇವಾಗ ಕಂಫರ್ಟ್ ಅಂತ ಇದ್ದೀನಿ, ಕೂಲಿನ್ ಅಂತಾರಲ್ವಾ ಅದನ್ನು ಸ್ಪ್ರೇ ಮಾಡ್ಕೊಂಡಿದ್ದೀನಿ, ಬಟ್ಟೆಗೆ ಸ್ಪ್ರೇ ಮಾಡಿಕೊಂಡು ಒರೆಸ್ತಾ ಇದ್ದೀನಿ. ಆ್ಯಂಡ್ ಒಂದೊಂದೇ ಸೆಲ್ಫನ್ನು ತೆಗೆದುಬಿಟ್ಟು ಪೇಪರ್ ಹಾಕಿ ಆ ಸೆಲ್ಫಲ್ಲಿ ಇಡಬೇಕಾಗಿರೋದನ್ನು ಒರೆಸಿ ಹಾಗೆ ಇಟ್ಬಿಡ್ತೀನಿ. ನಾನು ಎಲ್ಲ ತೆಗೆದೆ ಅಂತ ಅಂದ್ಕೊಳ್ಳಿ, ಯಾವುದ್ರಲ್ಲಿ ಏನು ಇಡಬೇಕು ಅನ್ನೋ ಕನ್ಫ್ಯೂಷನ್ ಆಗೋಗುತ್ತೆ ನನಗೆ. ಈ ಅರೇಂಜ್ ಅಂದರೆ ಈ ಜೋಡಿಸೋದೆಲ್ಲ ಸ್ವಲ್ಪ ನನಗೆ ಕಷ್ಟನೇ, ಹಾಗಾಗಿ ನಾನು ತುಂಬ ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಅಂದರೆ ಎಲ್ಲಿಟ್ಟಿರೋದು ನಮ್ಮ ಮನೇಲಿ, ಈಗ ನಾನು ಮನೆಗೆ ಬಂದಾಗ ಯಾವ ವಸ್ತು ಎಲ್ಲಿರುತ್ತೋ ಅದು ನೆಕ್ಸ್ಟ್ ಕೂಡ ಅದು ಅಲ್ಲೇ ಇರುತ್ತೆ. ಈ ದೊಡ್ಡ ದೊಡ್ಡ ಐಟಮ್ಗಳನ್ನೆಲ್ಲ ಚೇಂಜ್ ಮಾಡ್ತೀನಿ, ಅಂದರೆ ಫ್ರಿಡ್ಜ್ ಇವಾಗ ಒಂದು ಕಡೆ ಇಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಇನ್ನೊಂದು ಕಡೆ ಇಡೋದು, ಸೋಫಾ ಚೇಂಜ್ ಮಾಡೋದು ಈ ರೀತಿ ಮಾಡ್ತೀನಿ. ಕಿಚನ್ ಐಟಮ್ಮು ಮತ್ತು ಬಟ್ಟೆ ಜೋಡಿಸೋದು ಮಾತ್ರ ಯಾವಾಗಲೂ ಒಂದೇ ರೀತಿಯೇ ಜೋಡಿಸ್ತೀನಿ ನಾನು. ಅಮ್ಮ ಆಗಲ್ಲ, ಅಮ್ಮ ತುಂಬ ಡಿಫ್ರೆಂಟಾಗಿ ಜೋಡಿಸ್ಕೊಂಡು ಟ್ರೈ ಮಾಡ್ತಾ ಇರ್ತಾರೆ, ಬಟ್ ನನಗೆ ಹಂಗಲ್ಲ, ನನಗೆ ಮತ್ತೆ ಸಿಕ್ಕೋದು ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಏನು ನಾನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ, ಅದೇ ಪ್ಲೇಸಲ್ಲಿ ಹಾಗೆ ಇಡ್ತೀನಿ, ಒರೆಸಿ ಕ್ಲೀನ್ ಮಾಡಿ ಇಡ್ತೀನಿ ಅಷ್ಟೆ. ಸೊ ಈಗ ಆ ಸೆಲ್ಫಲ್ಲಿ ನಾನು ಬರೀ ಮಿಕ್ಸಿ ಜಾರ್ಗಳನ್ನು ಹಾಗೆ ಈ ಜಾಮೂನ್ ಬೌಲು ಗಾಜಿನವಿರ್ಬೋದು ಸ್ಟೀಲ್ವು ಅವನ್ನೆಲ್ಲ ಅಲ್ಲಿ ಇಡ್ತಾ ಇದ್ದೀನಿ. ಮಕ್ಕಳು ಬಂದು ಏನು ಮಾಡ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ಏನಂತಂದರೆ ಇವನ್ನೆಲ್ಲ ಏನೂ ಮುಟ್ಟೋದಿಲ್ಲ, ಇಲ್ಲ ಅಂತಂದರೆ ಕಷ್ಟ ಆಗಿರೋದವೆಲ್ಲ ಒಡೆದೋಗಿರೋವು ಇಷ್ಟೊತ್ತಿಗಾಗಲೇ. ನಮ್ಮ ನಿಹಾನ್ ನೋಡ್ಬೋದು ಅವನಿಗೆ ಏನೇನು ಮಾಡಿಕೊಂಡು ಮಾತಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಸೊ ಇವನ್ನೆಲ್ಲ ಏನು ಮಾಡ್ತಾ ಇದೆಯಾ, ಯಾಕೆ ಹಿಂಗೆ ತೆಗ್ದಿದ್ಯಾ ಅಂತ ಕೇಳ್ತಾ ಇದ್ದಾನೆ ಅಲ್ಲಿ ಬಂದು. ನಾನು ಕೆಲವೊಂದು ಬೌಲ್ಸನ್ನು ನನ್ನ ಮದುವೆಗೂ ಮುಂಚೆನೇ ತೊಗೊಂಡಿದ್ದೆ, ಗ್ಲಾಸ್ ಐಟಮ್ ಎಲ್ಲ ಅಮ್ಮ ನನ್ನ ಮದುವೆಗೂ ಮುಂಚೆನೇ ತೊಗೊಂಡಿದ್ರು, ಅಮ್ಮನ ಮನೆಯಿಂದನೇ ಸ್ವಲ್ಪ ತೊಗೊಂಡು ಬಂದಿದ್ದೀನಿ, ಇನ್ನು ಮಿಕ್ಕಿದ್ದನ್ನು ನಾನು ಇಲ್ಲೇ ತೊಗೊಂಡಿದ್ದು. ಈ ಬೌಲ್ ಏನು ನೋಡ್ತಾ ಇದ್ದೀರಾ, ಇದನ್ನು ನಾನು ಇಲ್ಲೇ ಬೆಂಗಳೂರಲ್ಲೇ ಯಾವುದೋ ಒಂದು ಈ ಏನದು ಸೆರಾಮಿಕ್ವು ಇವನ್ನೆಲ್ಲ ಮೇಳ ಅಂತ ಹಾಕ್ತಾರಲ್ವ ಅಲ್ಲಿ ತೊಗೊಂಡು ಬಂದಿದ್ದು. ಹೂವು ಇಟ್ಬಿಟ್ಟು ಇಡೋಣ, ಫ್ಲವರು ನೀರು ಹಾಕ್ಬಿಟ್ಟು ಫ್ಲವರ್ಸ್ ಇಡೋಣ ಅಂತ ತಂದೆ, ಬಟ್ ತಂದಮೇಲೆ ಅದನ್ನು ಯೂಸ್ ಮಾಡಲಿಲ್ಲ, ಇನ್ನು ಹೊಸ ಮನೆಗೆ ಹೋದ್ಮೇಲೆ ಯೂಸ್ ಮಾಡೋಣ, ಇಲ್ಲೆಲ್ಲೂ ಜಾಗವೂ ಇಲ್ಲ ಇಡೋದಕ್ಕೆ.
ಇರೋ ಇಷ್ಟು ಜಾಗದಲ್ಲೇ ಇನ್ನು ನಾನು ನೀರು ಹಾಕಿ ಇಟ್ಟೆ ಅಂದ್ಕೊಳ್ಳಿ, ಮಕ್ಕಳು ಬೀಳಿಸ್ತಾ ಇರ್ತಾರೆ, ಹಾಗೆ ಅದನ್ನು ನಾನು ಯೂಸ್ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೀನಿ, ಪೇಪರ್ ಕೂಡ ತೆಗೀಲಿಲ್ಲ. ಅದನ್ನು ಇಟ್ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ಗಳು ಹಾಗೆ ಚಾಪರ್ನ ಇಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗಳನ್ನು ಅಷ್ಟೇ ನಾನು ಇಲ್ಲೇ ಇಟ್ಟಿರ್ತೀನಿ, ಮತ್ತು ವಾಶ್ ಮಾಡಿದ್ಮೇಲೆ ಇಲ್ಲೇ ತಂದಿಡ್ತೀನಿ. ಮತ್ತು ಜ್ಯೂಸರು ಅಷ್ಟೇ, ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಕಾಫಿ ಮಗ್ಗು ಆ್ಯಂಡ್ ಟೀ ಕಾಫಿ ಮಗ್ಸ್ ಇರ್ಬೋದು, ಹಾಗೆ ಇದೇನಂತಾರೆ ಹಸಿ ಮೆಣಸಿನ್ಕಾಯಿ ಚಾಪ್ ಮಾಡ್ತಾರಲ್ವಾ ಅದು, ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಈಗ ಪೇಪರ್ ಚೇಂಜ್ ಮಾಡಿದ್ದಾಯಿತು, ಜೋಡಿಸ್ತಾ ಇದ್ದೀನಿ. ಫಸ್ಟ್ ಏನಿಟ್ಟೆ ಅಲ್ವಾ ವೈಟ್ ಕಲರು, ಅದೆಲ್ಲ ಪೂರ್ತಿ ಒಂದೇ ಟೀ ಸೆಟ್ಟು. ನಮಗೆ ಏನರಲ್ಲೋ ಹಸ್ಬೆಂಡ್ಗೆ ಗಿಫ್ಟ್ ಬಂದಿದ್ದ, ಅದು ವೈಟ್ ಕಲರ್ ಏನು ಜೋಡಿಸಿದ್ದೆ ಅಲ್ವಾ ಅದು. ಇನ್ನು ಮಿಕ್ಕಿದ ಈಗ ನಾನು ಇಡ್ತಾ ಇರೋದನ್ನೆಲ್ಲ ನಾನು ಹಾಗೆ ತಗೊಂಡಿದ್ದು. ಈ ಜ್ಯೂಸ್ ಗ್ಲಾಸ್ಗಳು ಮಾತ್ರ ಅಮ್ಮ ತಗೊಂಡಿದ್ರು ನನ್ನ ಮದುವೆಗೆ ಮುಂಚೆ, ಸೊ ಅಲ್ಲಿಂದಲೇ ತಗೊಂಡು ಬಂದೆ. ಆ ವೈಟ್ ಕಲರ್ ಇರೋದು ಪೂರ್ತಿ ಒಂದೇ ಸೆಟ್ಟು, ಕಪ್ಪು ಸಾಸರು ಹಾಗೆ ಟೀ ಬೌಲು ಎಲ್ಲ ಸೆಟ್ಟು. ಅದಕ್ಕಿನ್ನ ಕೆಳಗಡೆ ಇಟ್ಟಿದ್ದೀನಿ ಟೀ ಬೌಲನ್ನೆಲ್ಲ, ದೊಡ್ಡ ಜಗ್ಗು, ಅದನ್ನ ತೋರಿಸ್ತೀನಿ. ಆ್ಯಂಡ್ ಆ ಸೆರಾಮಿಕ್ ಬೌಲ್ ಏನು ವಿತ್ ಲಿಡ್ ಕಾಣಿಸ್ತಾ ಇದೆ, ಅದನ್ನು ಅಷ್ಟೇ ನಾನು ಅದು ಎಕ್ಸಿಬಿಷನಲ್ಲೇ ತೊಗೊಂಡಿದ್ದು ಬೆಂಗಳೂರಲ್ಲಿ. ಸೊ ಚೆನ್ನಾಗಿದ್ದಾವೆ, ಅದರಲ್ಲಿ ಮೊಸರು ಹಾಕೋಣ ಅಂತ ಅಂದ್ಕೊಂಡು ತೊಗೊಂಡೆ. ಅಮ್ಮನ ಮನೆಯಲ್ಲೂ ಇದೆ ಸೇಮ್ ಆ ಥರದ್ದೇ, ಬಟ್ ಅದು ದೊಡ್ಡದು, ನಾನು ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ. ಇನ್ನು ಈ ಎಗ್ ಆರ್ಗನೈಸರ್ ಬರುತ್ತಲ್ವ ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಅದು ಆ ಸೆಲ್ಫ್ ಕ್ಲೀನ್ ಮಾಡಿದ್ದಾದಮೇಲೆ ಇನ್ನು ಲಾಸ್ಟ್ ಒಂದು ಸೆಲ್ಫ್ ಇದೆ, ಅದನ್ನು ತೆಗಿತಾ ಇದ್ದೀನಿ. ಇದರಲ್ಲಿ ಇದು ಡಿನ್ನರ್ ಸೆಟ್ಟು, ಇದು ನಮ್ಮ ಮಾವ ನನಗೆ ಕೊಟ್ಟಿದ್ದು, ಅಂದರೆ ಅಮ್ಮವರ ಅಣ್ಣನ ಕೊಟ್ಟಿದ್ದು ಡಿನ್ನರ್ ಸೆಟ್. ಅದು ಅದರೊಳಗಡೆ ರೆಡ್ ಪ್ಲೇಟ್ ಏನು ಕಾಣಿಸ್ತಾ ಇದೆ ಅದು ಕಪ್ ಆ್ಯಂಡ್ ಸಾಸರ್ದು. ಈ ಟೀ ನೋಡಿ, ಈ ಜಗ್ಗು ತುಂಬ ಇಷ್ಟ ನನಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಡೈನಿಂಗ್ ಟೇಬಲ್ಲೂ ತೊಗೊಂಡೆ, ಬಟ್ ಅದ್ರ ಮೇಲೆ ಇಡೋದಕ್ಕೂ ನನಗೆ ಇಲ್ಲಿ ಜಾಗ ಇಲ್ದಿರ ಆಯಿತು. ಇದನ್ನೆಲ್ಲ ಯಾವುದೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಇನ್ನು ಮನೆಗೆ ಹೋದಾಗಲೇ ಯೂಸ್ ಮಾಡೋಣ ಅಂದ್ಕೊಂಡು ಯಾವುದೂ ಯೂಸ್ ಮಾಡಿಲ್ಲ. ನಾನು ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ, ಬಟ್ ರೆಕಾರ್ಡ್ ಆಗ್ತಾ ಇದೆಯಲ್ವೋ ಗೊತ್ತಿಲ್ಲ, ಹಾಗಾಗಿ ಹಸ್ಬೆಂಡ್ನ ಕೇಳ್ತಾ ಇದ್ದೀನಿ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ವೋ ನೋಡಿ ಅಂತಂದ್ಬಿಟ್ಟು. ಸೊ ಇದನ್ನೆಲ್ಲ ನನಗೆ ತುಂಬ ಆಸೆ, ಡೈನಿಂಗ್ ಟೇಬಲ್ ಮೇಲೆಲ್ಲ ಆರ್ಗನೈಸ್ ಮಾಡಿ ಇಡಬೇಕು, ಯಾರಾದರೂ ಬಂದಾಗ ಇದರಲ್ಲೇ ಟೀ ಎಲ್ಲ ತೊಗೊಂಡೋಗಿ ಕೊಡಬೇಕು ಅಂತಂದ್ಬಿಟ್ಟು. ಸೊ ಆ ಮನೆಗೆ ಹೋದಾಗ ಎಲ್ಲ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನು ಮಾಡ್ತೀನೋ. ತುಂಬ ಚೆನ್ನಾಗಿದೆ ಸೆಟ್ಟು, ಅವೆಲ್ಲನೂ ನಾವು ಫಿಲ್ಟರ್ ಮಾಡಿಕೊಂಡು, ಅಂದರೆ ಕಾಫಿ ಟೀ ಎಲ್ಲ ಫಿಲ್ಟರ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಆಚೆಗಡೆ ಎಲ್ಲ ಹಾಕ್ಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿದೆ ಅದು, ತುಂಬಾ ಟೀ ಹಿಡಿಸುತ್ತೆ ಅಷ್ಟು ದೊಡ್ಡದಾಗಿದೆ. ಇನ್ನು ಲಾಸ್ಟ್ ಸೆಲ್ಫನ್ನು ಕೂಡ ಹೊರಿಸ್ಕೊಂಡು ಪೇಪರ್ ಹಾಕ್ತಾಯಿದ್ದೀನಿ. ಹಾಗೆಯೇ ತುಂಬ ಏನು ಡೀಪಾಗಿ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅಂದರೆ ಗ್ಲಾಸ್ಗಳನ್ನೆಲ್ಲ ವಾಶ್ ಮಾಡಿ ಎಲ್ಲ ಏನೂ ಇಡ್ತಾ ಇಲ್ಲ ಫ್ರೆಂಡ್ಸ್. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಹಾಗೆ ಟಿಶ್ಯೂ ತೊಗೊಂಡು ಒರೆಸಿ ಇಡ್ತಾ ಇದ್ದೀನಿ. ಬಿಕಾಸ್ ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ನಾನೆಲ್ಲ ವಾಶ್ ಮಾಡಬೇಕಲ್ವ ಆ ಮನೆಗೆ ಶಿಫ್ಟ್ ಆಗಬೇಕಾದ್ರೆ, ಹಾಗಾಗಿ ನಾನು ವಾಶ್ ಮಾಡ್ತಾ ಇಲ್ಲ, ಡಸ್ಟ್ ಆಗಿತ್ತಲ್ವ, ಹಾಗಾಗಿ ಒರೆಸ್ಕೊಂಡು ಪೇಪರನ್ನು ಚೇಂಜ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ನೋಡಿ ಇದು ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ. ನೋಡೋಣ ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಇದನ್ನು ಎಲ್ಲ ಖಾಲಿ ಮಾಡಬೇಕಾದ್ರೆ ಪ್ಯಾಕ್ ಮಾಡೋಗು ಅಷ್ಟೇ, ಅದನ್ನು ತುಂಬ ಹುಷಾರಾಗಿ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇದು ಇನ್ನೊಂದು, ಇದು ಕೂಡ ಅಷ್ಟೇ ಟೀ ಸೆಟ್ಟಲ್ಲೇ ಬಂದಿರೋದು. ಈ ರೀತಿ 3 ಬಂದಿದ್ದಾವೆ, 2ಕ್ಕೆ ವಿತ್ ಕ್ಯಾಪ್ ಬಂದಿದೆ. ಈಗ ನಾನು ಒರೆಸ್ತಾ ಇರೋದಕ್ಕೆ ಲಿಡ್ ಏನಿಲ್ಲ, ಹಾಗೇ ಹಾಗೇ ಇರುತ್ತೆ ಅದು. ಸೊ ತುಂಬ ಚೆನ್ನಾಗಿದೆ, ಡಿನ್ನರ್ ಸೆಟ್ಟು ಅಷ್ಟೇ, ಅಲ್ಲಿ ಹೋದ್ಮೇಲೆ ಯೂಸ್ ಮಾಡ್ತೀನಿ. ಯೂಸ್ ಮಾಡುವಾಗ ಒಂದೊಂದೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ಮನೆಗೆ ಹೋದಾಗ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸನ್ನು ನಾನು ಹಾಕ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಈ ಸೆರಾಮಿಕ್ ಐಟಮ್ ಇರ್ಬೋದು, ಗ್ಲಾಸ್ ಐಟಮು, ನಾನು ಈಗ ಜೋಡಿಸ್ತಾ ಇರೋದು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇದು ಟೀ ಕಪ್ದು ಸಾಸರ್ಗಳು, ಅದನ್ನು ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಇಡೋಕ್ಕೆ ಜಾಗ ಇಲ್ಲ, ಅದಕ್ಕೆ ಒಂದರಲ್ಲಿ ಒಂದು ಹಾಕಿಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀನಿ. ಈ ಡಿನ್ನರ್ ಸೆಟ್ಟು ಅಷ್ಟೇ ತುಂಬ ಚೆನ್ನಾಗಿದೆ.
ಇದನ್ನು ಅಷ್ಟೇ ಅಲ್ಲಿ ಹೋದ್ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಯೂಸ್ ಮಾಡ್ತೀನೋ ಇಲ್ವೋ ಅಂತ. ಯೂಸ್ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಎಲ್ಲ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗಿ ಮತ್ತೆ ಸುಮ್ಮನೆ ಆಗ್ತೀನೇನೋ ಗೊತ್ತಿಲ್ಲ, ನೋಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ನನ್ನ ಅರೇಂಜ್ಮೆಂಟ್ಸ್ ಅಂತೂ ಆಯಿತು. ಆ್ಯಂಡ್ ಇದು ಗ್ರೀನ್ ಟೀದು, ಆಪಲ್ ಫ್ಲೇವರ್ದು ಗ್ರೀನ್ ಟೀ ಬಾಕ್ಸ್ ನನಗೆ ಅಲ್ಲಿ ಇಟ್ಟಿದ್ದು, ಬಟ್ ನನಗೆ ಗ್ರೀನ್ ಟೀ ಎಲ್ಲ ಕುಡ್ದು ಅಭ್ಯಾಸ ಇಲ್ಲ, ಅದು ಹಾಗೇ ಇದೆ ನೋಡಿ. ಈ ಸೆಲ್ಫಲ್ಲೆಲ್ಲ ಮಿಕ್ಸಿ ಜಾರು, ಜ್ಯೂಸರು, ಹಾಗೆ ಚಾಪರು ಮತ್ತು ಕ್ಯಾರೆಟ್ ತುರಿಯೋದು ಅವನ್ನೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ನಿಮಗೆ ಟೀ ಕಪ್ಸು, ಜ್ಯೂಸ್ ಕಪ್ಸು ಮತ್ತು ಎಕ್ಸ್ಟ್ರಾ ಒಂದೆರಡು ಬಾಕ್ಸ್ಗಳು ಅವನ್ನ ಇಟ್ಟಿದ್ದೀನಿ. ಅಲ್ಲಿ ಮೇಲೆ ಏನು ಬ್ರೌನ್ ಮೆರೂನ್ ಕಲರಲ್ಲಿ ಕಾಣಿಸ್ತಾ ಇದೆ ಟೀ ಕಪ್ಸು, ಅದು ಅಷ್ಟೇ ನಾಲ್ಕು ಇತ್ತು, ಅದರಲ್ಲಿ ಒಂದಿಲ್ಲ ಇವಾಗ, ಅದು ಅಮ್ಮನ ಮನೆಯಲ್ಲೇ ತಗೊಂಡಿದ್ದೆ. ಆ್ಯಂಡ್ ಇದು ಎಷ್ಟು ಕ್ಯೂಟಾಗಿದೆ ಎಲ್ಲ, ಒಂದು ರೀತಿ ಪಾಟ್ ಟೈಪ್ ಡಿಸೈನು. ನಮ್ಮ ಮನೆಯವ್ರು ಅದರಲ್ಲಿ ಸಾಲ್ಟ್ ಹಾಕು ಅಂತ ಹೇಳ್ತಾರೆ, ಅದನ್ನು ಹಾಕಿಲ್ಲ. ಇನ್ನು ಇದನ್ನು ನಾನು ಮೊಸರು ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ, ನೋಡೋಣ. ಸೊ ಇನ್ನು ಇದ್ರ ಕೆಳಗಡೆ ಬಂತಂದರೆ ಸ್ವಲ್ಪ ದೊಡ್ಡದು ಟೀ ಸೆಟ್ಟು, ಹಾಗೆ ಈ ಕಾಫಿ ಮಗ್ಸು ನನ್ನ ಮಗನಿಗೆ ಸ್ಕೂಲಲ್ಲಿ ಬಂದು ಕೊಟ್ಟಿದ್ದು, ಹಾಗೆ ನಮ್ಮ ಹಸ್ಬೆಂಡ್ದು ಆಫೀಸ್ ಬಂದು, ಇನ್ನು ನಾನು ನನ್ನ ತಮ್ಮ ಇಬ್ಬರು ಒಂದೇ ಥರ ತೊಗೊಂಡಿದ್ರಿ, ಆ ಮಗು ಎಲ್ಲ ಅಲ್ಲಿಟ್ಟಿದ್ದೀನಿ. ಸೊ ಇನ್ನು ಮೇಲೆ ಬಂದರೆ ಎರಡು ಸೆಲ್ಫಲ್ಲಿ ಮಕ್ಕಳದು ಡೈಲಿ ಯೂಸು ಬಟ್ಟೆಗಳು, ಹಾಗೆ ಯೂನಿಫಾರ್ಮನ್ನು ಇಟ್ಟಿರ್ತೀನಿ. ವಾಶ್ ಮಾಡಿರೋ ಬಟ್ಟೆಗಳನ್ನು ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಇನ್ನು ಜೋಡಿಸಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ಅವನ್ನೆಲ್ಲ ಜೋಡಿಸ್ಕೊಬೇಕು, ಅದಕ್ಕೆ ಸ್ವಲ್ಪ ಸ್ಪೇಸ್ ಮಿಕ್ಕಿದೆ ಅಲ್ಲಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ನಾನು ಜೋಡಿಸಿರೋದು ಇಷ್ಟ ಆಯಿತಾ, ಅಥವಾ ಇನ್ನೂ ಯಾವ ರೀತಿ ಆದರೂ ಬೇರೆ ರೀತಿ ಸಜೆಸ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.